ಚಿಕ್ಕಬಗನಾಳ್ ಮತ್ತು ಕರ್ಕಿಹಳ್ಳಿ ಗ್ರಾಮ ಹಾಗೂ ಅದೇ ರೀತಿಯಾಗಿ ಹಿರೇಬಗನಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಅಲ್ಲನಗರ ಇರಬಹುದು ಕಾಸನಕಂಡೆ ರಸ್ತೆಗಳು ಇರಬಹುದು ಅದಾದ ನಂತರ ಇದೆ ಅದೇ ರೀತಿಯಾಗಿ ಆಲರ್ತಿ ರಸ್ತೆಗಳು ಇರಬಹುದು ಇವತ್ತು ಏನು ನಮ್ಮ ಭಾಗಗಳ ರಸ್ತೆಗಳು ಏನು ಇದಾವೆ ದುರಸ್ಥಿತಿ ಆಗಿದ್ದು ನಮಗೆಲ್ಲ ಬಹಳ ತೊಂದರೆ ಆಗಿದೆ ಅದೇ ರೀತಿಯಾಗಿ ಈ ನಮ್ಮ ಗ್ರಾಮಗಳ ಮುಖಂಡರಗಳಾದಂತ ಕನಕಪುರ ಇರಬಹುದು ಯಮಣ್ಣ ದೋರ್ಮನೆಯವರು ಇರಬಹುದು ನಮ್ಮ ಉಪಾಧ್ಯಕ್ಷರು ಇರಬಹುದು ಅದೇ ರೀತಿಯಾಗಿ ಎಲ್ಲಾ ಯುವಕರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕರುನಾಡು ಯುವಪಡೆ ವೇದಿಕೆ ವತಿಯಿಂದ ಕೂಡ ನಾವು ಇವತ್ತು ಈ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಇದ್ದೇವೆ ಇವತ್ತು ಏನು ಸರ್ಕಾರ ಇರಬಹುದು ಇವತ್ತು ಇಲ್ಲಿ ಇರುವಂತ ಸರ್ಕಾರ ಏನಿದೆ ಈ ರಸ್ತೆಗಳನ್ನು ನೋಡದೆ ತಕ್ಕು ತಂಬು ಈ ಅದೇ ರೀತಿಯಾಗಿ ಈ ಹಿಂದೆ ಕೂಡ ಇದುವರೆಗೂ ಕೂಡ 15 ರಿಂದ ಹಿಡಿದು 16 ಅಪಘಾತಗಳಾಗಿದವ ದುರ್ಮರಣಗಳಾಗಿದವ ಇದಕ್ಕೆಲ್ಲ ಯಾರು ಹೊಣೆ ಅಂತ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ತೀವಿ ಸರ್ಕಾರಕ್ಕೆ ಇವತ್ತು ಆಗ್ತಿರುವಂತ ತೊಂದ್ರೆ ಯಾರಿಗೂ ಕಾಣ್ತಾ ಇಲ್ಲ ನಮಗೆ ಆಗ್ತಿರುವಂತ ತೊಂದ್ರೆ ಅಷ್ಟೇ ಅಲ್ಲ ರೈತರಿಗೆ ಹಾಗೂ ಇಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಓಡಾಡಲು ಬಹಳ ಸಮಸ್ಯೆ ಆಗಿದೆ ಅದೇ ರೀತಿಯಾಗಿ ಒಬ್ಬ ರೈತ ಒಂದು ವರ್ಷದವರೆಗೆ ಕಬ್ಬನ್ನು ಬೆಳೆದು ಇವತ್ತು ಆ ಕಬ್ಬಿನ ಮೂಟೆಯನ್ನು ಇವತ್ತು ಕಾರ್ಖಾನೆಗಳಿಗೆ ಕಳಿಸಬೇಕಂದ್ರೆ ಇವತ್ತು ಗಾಡಿಗಳು ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ರೀತಿಯಲ್ಲಿ ರಸ್ತೆಗಳು ಅದಗೆಟ್ಟಿದ್ದಾವೆ ಯಾಕಪ್ಪ ಅಂದ್ರೆ ಇವತ್ತು ಈ ರಸ್ತೆಗೆ ಏನಾದರೂ ಹಾಕೊಂಡ ಓಡಾಡ್ತಾ ಇದ್ರೆ ಯಾವ ಭಾಗದಲ್ಲಿ ಬೀಳುತ್ತೆ ಅನ್ನೋದು ತುಂಬಾ ಭಯ ಆಗಿದೆ ಯಾಕಪ್ಪ ಅಂದ್ರೆ ಇಲ್ಲಿರುವಂತ ಸಮಸ್ಯೆಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ಕರುನಾಡು ಯುವಪಡೆ ವೇದಿಕೆ ವತಿಯಿಂದ ನಾವೆಲ್ಲ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ ಇವತ್ತು ಈ ಹೋರಾಟ ಈ ರಸ್ತೆ ಆಗುವವರೆಗೂ ನಾವೆಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಈ ಹೋರಾಟವನ್ನು ಯಶಸ್ವಿಗೊಳಿಸ್ತೀವಿ ಈ ಹೋರಾಟ ಇದು ಇನ್ನೂ ಕಿಡಿ ಮಾತ್ರ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಬೃಹತ್ ಹೋರಾಟ ಮುಖಾಂತರನೇ ಅದಾದ ನಂತರ ಬೃಹತ್ ಹೋರಾಟ ಮುಖಾಂತರ ಅದೇ ರೀತಿಯಾಗಿ ಹೋರಾಟವನ್ನು ಮಾಡ್ತೀವಿ ಇವತ್ತು ನಮ್ಮ ಯಮಣ್ಣ ದೇವರಮನೆಯವರು ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮ್ಮಂತ ಇಲ್ಲಿ ಗ್ರಾಮಸ್ಥರಿಗೆ ಅದಾದ ನಂತರ ಇಲ್ಲಿರುವಂತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಓಡಾಡೋಕೆ ಏನು ಇವತ್ತು ಹೋರಾಟಕ್ಕೆ ತಾವೇನು ಗೃಹ ಪ್ರವೇಶ ಹಾಕಿದ್ದೀರಿ ಇದನ್ನ ನಾವು ಬಹಳ ಹೆಮ್ಮೆಯಿಂದ ಸ್ವೀಕಾರ ಮಾಡ್ತೀವಿ ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಗ್ರಾಮಸ್ಥರು ಇವತ್ತು ಕಾಸನಕಂಡಿ ಇರಬಹುದು ಅಲ್ಲನಗರದ ಯುವಕರು ಇರ್ಬೋದು ಇವತ್ತು ಹಿರೇಬಗನಾಳ್ ಯುವಕರು ಇರ್ಬೋದು ಚಿಕ್ಕಬಗನಾಳ್ ಯುವಕರು ಇರ್ಬೋದು ಕರ್ಕಿಹಳ್ಳಿ ಯುವಕರು ಇರ್ಬೋದು ಈ ಭಾಗದ ಅಕ್ಕಪಕ್ಕದ ಕಿಣಿಗೇರಿ ಯುವಕರು ಇರ್ಬೋದು ಇವತ್ತು ಯಜಮಾನರು ಇರ್ಬೋದು ಎಲ್ಲರೂ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಇವತ್ತು ಇವತ್ತು ಏನು ಇದು ಭ್ರಷ್ಟ ಸರ್ಕಾರ ಇದೆ ಇಂಥ ರಸ್ತೆಗಳನ್ನ ನೋಡದೆ ಕಣ್ಣು ಮುಚ್ಕೊಂಡು ಏನು ಕುಂತಿದೆ ಆ ಸರ್ಕಾರ